ನಮ್ಮಂಥವರ ಪಾಲಿನ ಶತ್ರು ಸಿದ್ಧಲಿಂಗನ ಆಗಮನವಾಗ್ತಿದೆ. ಅವನು ಬಂದ್ರೆ ನಾನು ಬದುಕಿದ್ದು ಸತ್ತಂತೆ. ಅವನಿಲ್ಲಿಗೆ ಬರಕೂಡದು. ಎಂದೋ ಕಲಿತ ಸ್ತಂಭನ ವಿದ್ಯೆಯನ್ನು ಇಂದು ಪ್ರಯೋಗಿಸ್ತೀನಿ. ಬನ್ನಿ ಬುದ್ಧಿ, ಬನ್ನಿ ಬುದ್ಧಿ. ಇದೇ ಮ್ಯಾಗರವಳ್ಳಿ. ಬಂಗಾರನ ದುಪ್ಪಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ದ ಆ ದಿವ್ಯಾನಂದ ಗುರುಗಳ ಗುಹೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿದೆ. ಅವನ ವಿಷಯ ಬಿಡಿ, ಅವನೆಲ್ಲೂ ಹೋಗೋದಿಲ್ಲ. ಮ್ಯಾಗರವಳ್ಳಿಯವರಾದ ನೀವು ಈ ಭೂಮಿಗೆ ಎಷ್ಟು ಚೆನ್ನಾಗಿ ಹೆಸರು ಹುಡ್ತಿದ್ದೀರಿ. ಎಂಥ ಪುಣ್ಯದ ಕೆಲಸ. ಶ್ರದ್ಧೆಯಿಂದ ಕೃಷಿ ಚಟುವಟಿಕೆ ಮಾಡೋ ನೀವೆಲ್ಲ ಅನ್ನದಾತ ರೈತರಾದ ನಿಮ್ಮೇಲೆ ಆ ಪರಶಿವನ ಅನುಗ್ರಹ ಇದೆ. ನಿಮ್ಮನ್ನ ನಿಮ್ಮವ್ರನ್ನ ಮೋಸದ ಕೆಡ್ಡದಲ್ಲಿ ಕೆಡುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮಣ್ಣಲ್ಲಿ ಕೆಲಸ ಮಾಡೋರೆಲ್ಲ ಭೂತಾಯಿ ಮಕ್ಕಳು. ಅಂಥ ಮಕ್ಳಿಗೆ ಮೋಸ ಮಾಡಿದವ್ರಿಗೆ ನೆಮ್ಮದಿ ಇರೋದಿಲ್ಲ. ಬದುಕಿದ್ದಾಗಲೇ ನರಕ ನೋಡ್ತಾರೆ. ಆಹ್, ಎಷ್ಟು ಸೊಗಸಾಗಿದೆ ಇವು, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಈ ಊರಿಗೆ ತುಂಬ ಒಳ್ಳೆಯದಾಗಿದೆ.